ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೀರೆಕಾಯಿಂದ ಈ ರೀತಿ ಸಾಂಬಾರು ಮತ್ತು ಪಲ್ಯ ಎರಡೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಅನ್ನಕ್ಕೆ ರುಚಿಯಾಗಿರುತ್ತೆ, ಪಲ್ಯ ಮಾಡಿದ್ರೆ ಅನ್ನದ ಜೊತೆ ನೆಂಚ್ಕೊಳಕ್ಕೂ ಆಗುತ್ತೆ, ಹಾಗೂ ಚಪಾತಿ ರೊಟ್ಟಿ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಹೀರೆಕಾಯಿನ ಮೇಲುಗಡೆ ಇರೋಂತಹ ಈ ರೀತಿ ಸಿಪ್ಪೆನ ಚೆನ್ನಾಗಿ ಎರೆದು ಬಿಡಬೇಕಾಗುತ್ತೆ. ಅದು ಸಿಪ್ಪೆ ಇತ್ತಂದರೆ ನಾರ್ನಾರು ಥರ ಆಗುತ್ತೆ ಪಲ್ಯ. ಹಾಗಾಗಿ ಈ ರೀತಿ ಸಿಪ್ಪೆ ರೀತಿ ನೋಡಿ, ಈ ಸಿಪ್ಪೆನ ನಾವು ಚಟ್ನಿ ರುಬ್ಬೇಕಂದರೆ ಹಾಕೊಬೋದು. ತೆಂಗಿನಕಾಯಿ ಜೊತೆಗೆ ಹೀರೆಕಾಯಿ ಚಟ್ನಿನ ನಾವು ಪ್ರಿಪೇರ್ ಮಾಡ್ಬೋದು. ಅದು ನಾನು ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ. ಮೊದಲಿಗೆ ನೋಡಿ, ಹೀರೆಕಾಯಿ ಸಿಪ್ಪೆ ತೆಗೆದು ಈ ರೀತಿ ಸಣ್ಣಗೆ ಹೆಚ್ಚಿ ಇಟ್ಕೊಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಸಣ್ಣ ಹೆಚ್ಚುತ್ತೀವೋ ಅಷ್ಟು ಚೆನ್ನಾಗಿ ಬೇಗನೆ ಬೇಯುತ್ತೆ ಹೀರೆಕಾಯಿ. ನಾವು ಇದ್ರ ಜೊತೆ ಕಡಲೆಬೇಳೆ, ನಂತರ ತೊಗರಿಬೇಳೆ, ಯಾವುದೇ ಕಾಳು ಬೇಕಾದ್ರೂ ಸಹ ಸೇರಿಸ್ಕೊಬೋದು ಪಲ್ಯ ಮಾಡಬೇಕಾದ್ರೆ. ಇವತ್ತು ನಾನು ಬರೀ ಹೀರೆಕಾಯಿ ಪಲ್ಯನ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಸಣ್ಣಗೆ ಹೆಚ್ಕೊಬೇಕಾಗುತ್ತೆ, ಬಲ್ತಿರೋದಾದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಇದು ನೋಡಿ, ಸಣ್ಣಗೆ ಹೆಚ್ಚಿದ್ದಾದ ನಂತರ ಇದು ಹೆಚ್ಚಷ್ಟರಲ್ಲಿ ಒಂದು ಪ್ಯಾನ್ನಲ್ಲಿ ನೀರನ್ನ ಬಿಸಿಗಿಟ್ಕೊಬೇಕಾಗುತ್ತೆ. ನೋಡಿ, ನೀರು ಕಾದಿದೆ. ಈ ಹೀರೆಕಾಯಿ ಮುಳುಗಷ್ಟು ಮಾತ್ರ ನೀರು ಬೇಯಿಸ್ಕೊಳ್ಳಿ, ಜಾಸ್ತಿ ಬೇಕಾಗಿರಲ್ಲ ಸಾಂಬಾರು ಮಾಡೋಕ್ಕೋಸ್ಕರ. ಹಾಗಾಗಿ ಹೀರೆಕಾಯಿನ ಈ ನೀರಿಗೆ ಬೇಯಿಸೋಕೆ ಹಾಕಿದ್ದೀನಿ. ಈ ನೀರನ್ನ ನಾವು ಲಾಸ್ಟಲ್ಲಿ ಖಾರ ಎಲ್ಲ ಇನ್ನೇನು ಕುದಿ ಹತ್ತುತ್ತೆ ಅನ್ಬೇಕಾದ್ರೆ ಈ ಬೇಯಿಸಿರೋಂಥ ಹೀರೆಕಾಯಿ ನೀರನ್ನ ಸಾರಿಗೆ ಸರಿ ಹೊಂದಿಸ್ಬೇಕಾಗುತ್ತೆ. ನಂತರ ಉಪ್ಪಿಗೆ ಉಪ್ಪನ್ನ ಹಾಕೊಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಇದೇ ಹಂತದಲ್ಲೇ ಬೇಯಬೇಕಾದ್ರೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ಳಿ, ಹಾಗೆ ಎರಡು ಟೊಮೆಟೊ ಹಣ್ಣು ಸಹ ಸೇರಿಸ್ಬೇಕಾಗುತ್ತೆ. ಚೆನ್ನಾಗಿ ಬೆಂದಿದ್ದಾದಮೇಲೆ ಟೊಮೆಟೊ ಹಣ್ಣನ್ನು ತೆಗೆದು ನಾವು ಅದನ್ನು ಸಾಂಬಾರು ರುಬ್ಬೇಕಾದ್ರೆ ಹಾಕೊಬೇಕಾಗುತ್ತೆ. ಸಾಂಬಾರು ರುಬ್ಬೇಕಾದ್ರೆ ಹುಣಸೆಹಣ್ಣು ಮತ್ತು ಟೊಮೆಟೊ ಹಣ್ಣು ಎರಡೂ ಸೇರಿಸ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಸ್ಪೈಸಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಅದಾದಮೇಲೆ ಒಂದು ಮೂರು ಸತಿ ಕೂಗ್ನ ಕೂಗಿಸ್ಕೊಬೇಕಾಗುತ್ತೆ. ಬೆಂದಿರೋಂತಹ ಹೀರೆಕಾಯಿ ಹಾಗೂ ಟೊಮೆಟೊ ಹಣ್ಣು ನೀರಿಂದ ಬೇರ್ಪಡಿಸಿಟ್ಕೊಬೇಕು. ನೋಡಿ, ಈ ನೀರನ್ನ ನಾವು ಲಾಸ್ಟ್ನ ಸಾಂಬಾರು ಖಾರಕ್ಕೆ ಹಾಕಬೇಕಾಗುತ್ತೆ. ಪ್ಯಾನ್ನಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಬಿಸಿಗಿಟ್ಕೊಂಡು ಒಂದು 5-6 ಬೆಳ್ಳುಳ್ಳಿ ಇಳ್ಕು, ಒಂದೆರಡು ಈರುಳ್ಳಿ ಗೆಡ್ಡೆಗಳನ್ನ ಕೆಂಪಾಗೋ ತನಕ ಹುರ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕೊಬೇಕಾಗುತ್ತೆ. ಇದು ಸಾಂಬಾರು ಪೌಡರ್. ನೋಡಿ, ಈ ಸಾಂಬಾರು ಪೌಡರ್ನ ನಮ್ಮ ಮಾಮೂಲಿ ನಾವು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ. ನೀವು ದಿನ ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು. ಅದಕ್ಕೆ ಬೆಂದಿರೋಂಥ ಟೊಮೆಟೊ ಸೇರಿಸ್ಕೊಳ್ಳಿ, ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಈಗ ನೋಡಿಕೊಂಡು ಸ್ವಲ್ಪನೇ ಸೇರಿಸ್ಕೊಳ್ಳಿ. ಆನಂತರ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊಬೇಕು ರುಬ್ಬಕ್ಕೆ. ಈ ರೀತಿ ಎಲ್ಲ ಸೇರಿಸಿದ್ದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಈ ರೀತಿ ರುಬ್ಬಿದ ನಂತರ ಪ್ಯಾನ್ನಲ್ಲಿ ಇನ್ನೊಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ ನುಣ್ಣಗೆ ರುಬ್ಬಿಟ್ಟಂತಹ ಸಾಂಬಾರು ಖಾರ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ಹಸಿ ವಾಸನೆ ಹೋಯಿತು ಅಂದರೆ ಖಾರ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು. ಹಾಗಾಗಿ ನೋಡಿ, ಇದು 2 ನಿಮಿಷ ಬೇಯಿಸೋದಲ್ಲಿ ನಾವು ಕಾಳು ಬೇಯಿಸಿ ಸೋಸಿಟ್ಟಿರ್ತೀವಿ ನೋಡಿ ನೀರು, ಆ ನೀರನ್ನ ಜಾರ್ಗೆ ಹಾಕ್ಕೊಂಡು ಅದರ ಉಳಿದಂತಹ ಖಾರನೆಲ್ಲ ಇದಕ್ಕೆ ಬಗ್ಗಿಸಿ ಜಾರ್ನ ತೊಳೆದಿದ್ದಂತಹ ನೀರನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಈ ಹಂತದಲ್ಲೇ ಕುದಿ ಹತ್ತಿದಾಗಲೇ ಉಪ್ಪು ಖಾರ ಎರಡೂ ಸರಿಯಾಗಿದೆಯಾ ನೋಡ್ಕೊಳ್ಳಿ. ಅಕಸ್ಮಾತ್ ಉಪ್ಪು ಖಾರ ಏನಾದ್ರೂ ಕಡಿಮೆ ಕಾಣಿಸ್ತಂದ್ರೆ ಈಗಲೇ ಹೊಂದಿಸ್ಕೊಂಬಿಟ್ರೆ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ. ನಾವು ರುಬ್ಬಕ್ಕೆ ಬೇಕಾದ್ರೆ ಬೇಯಿದಂತಹ ಹೀರೆಕಾಯಿ ಬೇಕಾದ್ರೂ ಸಹ ಸೇರಿಸ್ಕೊಬೋದು. ನಾನು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ, ನಿಮ್ಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ. ನೋಡಿ, ಇದು ಬೆಂದಿದ್ದಂತಹ ಹೀರೆಕಾಯಿ ಸಪ್ಸಾರು ನೀರನ್ನ, ಸಪ್ಪೆ ನೀರನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಈ ರೀತಿ ನೋಡಿ, ಕೈಗಲಿಸಿ ಒಂದು 2 ನಿಮಿಷ ಬಿಟ್ಟರೆ ಚೆನ್ನಾಗಿ ಕುದಿ ಹತ್ತುತ್ತೆ. ಈ ರೀತಿ ಚೆನ್ನಾಗಿ ಕುದಿ ಹತ್ತಿದ್ರೆ ಮಾತ್ರ ಸಾಂಬಾರು ಒಂದು ರುಚಿಯಾಗಿರೋದು. ಇಲ್ಲ ಅಂದರೆ ಚೆನ್ನಾಗಿ ಕುದಿಸ್ಲಿಲ್ಲ ಅಂದರೆ ಅದು ಹಸಿ ವಾಸನೆ ಇತ್ತು ಅಂದರೆ ಸಾಂಬಾರು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರೋದಿಲ್ಲ, ತಿನ್ನೋಕ್ಕೆ ಒಂಥರ ಅನಿಸುತ್ತೆ. ಹಾಗಾಗಿ ಎಷ್ಟು ಸಾಧ್ಯವಾದ ಮಟ್ಟಿಗೆ ಚೆನ್ನಾಗಿ ಕುದಿಸಿ, ಈ ಕುದಿ ಹಂತದಲ್ಲಿ ಒಂದು ಸ್ವಲ್ಪ ನೀವು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ. ಸಾಂಬಾರು ತುಂಬಾ ರುಚಿ ಕೊಡುತ್ತೆ. ನೋಡಿ, 2 ನಿಮಿಷ ಆಯ್ತಾ ಇದ್ದಂಗೆ ನೋಡಿ ಈ ರೀತಿ ಮಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಹಂತದಲ್ಲಿ ಸಾಂಬಾರು ರೆಡಿಯಾಗಿರುತ್ತೆ. ನಂತರ ಕಾಳನ್ನ ನಾವು ರೆಡಿ ಮಾಡ್ಕೊಬೇಕಾಗುತ್ತೆ. ಇದರೊಳಗೆ ನಾವು ಮುದ್ದೆ ಬೇಕಾದ್ರೂ ಸಹ ಊಟ ಮಾಡಬಹುದು. ಈ ರೀತಿ 2 ಸ್ಪೂನ್ ಎಣ್ಣೆನ ಕಾಯಿಸಿದ ನಂತರ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಹಾಗೆ ಒಂದು ಸ್ವಲ್ಪ ಉದ್ದಿನ ಬೇಳೆ, ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ, ಇವನ್ನೆಲ್ಲ ಸೇರಿಸಿ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಈ ರೀತಿ ಹುರಿದ ನಂತರ ಬೇಯಿಸಿಟ್ಕೊಂಡಿರ್ತೀವಿ ನೋಡಿ, ಆ ಹೀರೆಕಾಯಿನ ಪೀಸ್ಗಳನ್ನ ಇದಕ್ಕೆ ಹಾಕಬೇಕಾಗುತ್ತೆ. ಒಂದು 5-6 ಮೆಣಸಿನಕಾಯಿಗಳನ್ನ ಸಹ ಹುರಿಯಕ್ಕೆ ಹಾಕಿದ್ದೀನಿ.
ಒಂದೆರಡು ಗಂಟೆ ಈರುಳ್ಳಿ ಸಣ್ಣ ಕೆಚ್ಚಿಟ್ಕೊಂಡಿರ್ತೀವಿ ನೋಡಿ, ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಹುರಿಬೇಕಾಗುತ್ತೆ. ಈ ರೀತಿ ಎಣ್ಣೆಯಲ್ಲಿ ಹುರಿಯೋದ್ರಿಂದ ಮೆಣಸಿನ್ಕಾಯಿ ಖಾರ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಿಮಗೆ ಎಣ್ಣೆ ಬೇಕು ಅಂದರೆ ಒಂದು ಸ್ವಲ್ಪ ಮುಂದೆ ಮಾಡ್ಕೊಬಹುದು ನೋಡಿ. ಈ ರೀತಿ ಎಣ್ಣೆಯಲ್ಲಿ ಹುರಿತಾ ಇದ್ದೀನಿ. ನಂತರ ಬೆಂದು ನೀರು ಸೋಸಿ ಇಟ್ಕೊಂಡಿರ್ತೀವಿ ನೋಡಿ, ಬೇಯಿಸಿಬಿಟ್ಟು ಹೀರೆಕಾಯಿ ಚೂರುಗಳನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ತುರಿದಂತಹ ತೆಂಗಿನಕಾಯಿ ತುರಿನೂ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ರೀತಿ 2 ನಿಮಿಷ ಲೋ ಫ್ಲೇಮಲ್ಲೇ ಕೈ ಆಡಬೇಕಾಗುತ್ತೆ. ಈ ಹಂತದಲ್ಲಿ ಒಂದು ಸ್ವಲ್ಪ ನಿಮಗೇನು ಉಪ್ಪೇನೋ ಕಡಿಮೆ ಅನ್ಸಿದ್ರೆ ಉಪ್ಪನ್ನು ಉದುರಿಸ್ಕೊಳ್ಳಿ. ಬೇಯಬೇಕಾದ್ರೆ ಹಾಕಿರ್ತೀವಿ. ಅಕಸ್ಮಾತ್ ಏನೋ ನಿಮ್ಗೆ ಒಂದು ಪಕ್ಷ ಏನಾದರೂ ಉಪ್ಪೇನೋ ಕಡಿಮೆ ಕಾಣ್ತಾ ಇದೆ ತೆಂಗಿನಕಾಯಿ ಹಾಕಿರೋದ್ರಿಂದ ಅಂತಂದರೆ ಒಂದು ಸ್ವಲ್ಪ ಉದುರಿಸ್ಕೊಳ್ಳಿ. ಹೀಗೆ ರೆಡಿ ಮಾಡಿದ್ರೆ ಪಲ್ಯ ಸಾಂಬಾರ್ ಸರಿಯಾಗುತ್ತೆ. ಅನ್ನ ಮತ್ತು ಮುದ್ದೆಗೆ ತುಂಬಾ ರುಚಿಕರವಾಗಿರುತ್ತೆ. ನೀವು ಒಮ್ಮೆ ಪ್ರಯತ್ನ ಪಟ್ಟು ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.